ನಟರಾಜ್ ಗೌಡರ ಒಂದು ಪ್ರಶ್ನೆ ಇತ್ತು. ಈಗ ಪೆಟ್ರೋಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಪ್ರತಿಭಟನೆ. ನಿಮ್ಮ ರಾಹುಲ್ ಗಾಂಧಿ ಅವರು ಈ ಕಡೆ ತುಮಕೂರು ಕೋಲಾರದ ಕಡೆ ಎಲ್ಲ ಸೈಕಲ್ ತುಳಿದು ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಇಟ್ಕೊಂಡು ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ರು ಕೇಂದ್ರದ ವಿರುದ್ಧವಾಗಿ. ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲಿಲ್ಲ ಈ ಬಜೆಟ್ ನಲ್ಲಿಯೂ ಕೂಡ, ಏನು ಹೇಳಲಿಲ್ಲ ಕುಮಾರಸ್ವಾಮಿ ಅವರು. ಸೊ ಹೋರಾಟ ಇಲ್ಲ ಈಗ, ನೆಕ್ಸ್ಟ್ ಮೋದಿ ಅವರ ವಿರುದ್ಧವಾಗಿ, ಕೇಂದ್ರದ ವಿರುದ್ಧವಾಗಿ ನಿಮ್ಮ ಹೋರಾಟಗಳಿಲ್ಲ. ಓಕೆ, ಕುಮಾರಸ್ವಾಮಿ ಅವರು ಜಾಸ್ತಿ ಮಾಡ್ಕೊಂಡಿದ್ದಾರೆ, ಓಕೆ ಇರ್ಲಿ. ಪೆಟ್ರೋಲ್ ಡೀಸೆಲ್ ಬೆಲೆ ಡಿರೆಗ್ಯುಲೇಟ್ ಆದ್ಮೇಲೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಏನಿರ್ತದೆ ತಕ್ಕನಾಗಿ ಇಂಡಿಯನ್ ಬೆಲೆ ಆಗಬೇಕು. ಸರ್, ನಾನೊಬ್ಬ ಬಡವ, ಸರ್ ನಾನು ಬಡವ ಸರ್, ಬೆಳಿಗ್ಗೆ ಟೂ ವೀಲರ್ ತಗೊಂಡು ನಾನು ಡ್ಯೂಟಿಗೆ ಹೋಗ್ತೀನಿ, ಪೆಟ್ರೋಲ್ ಹಾಕಿಸ್ತೀನಿ. ನಿಮ್ಮ ಇರಾನ್ ಕತೆ, ಇರಾಕ್ ಕತೆ, ಬ್ಯಾರಲ್ ಕತೆ, ಡಾಲರ್ ಕತೆ ನನಗೆ ಗೊತ್ತಿಲ್ಲ. ನಾನು ಆಲ್ರೆಡಿ ಜಾಸ್ತಿ ಆಗಿದೆ ಅಂತ ಒದ್ದಾಡ್ತಾ ಇದ್ದೀನಿ. ಕುಮಾರಣ್ಣ ಬಂದು ಏನೋ ಮಾಡ್ತಾರೆ ಅಂದ್ರೆ, ಇವ್ರು ಇದ್ದಿದ್ದು ಇನ್ನೊಂದು ಸ್ವಲ್ಪ ಉಪ್ಪಾಕ್ತೀನಿ ನೋಡಿ ಗಾಯದ ಮೇಲೆ ಅಂತ ಇನ್ನೂ ಒಂದು ರೂಪಾಯಿ ಒಂದೂವರೆ ರೂಪಾಯಿ ಜಾಸ್ತಿ ಮಾಡ್ತಾರೆ. ಸರ್ಕಾರ 210% ಹೆಚ್ಚಿಗೆ ಎಕ್ಸೈಸ್ ಡ್ಯೂಟಿ ಏನ ಹಾಕಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಹಾಕಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಎಕ್ಸೈಸ್ ಡ್ಯೂಟಿ 0% ಆಗಿದೆ. ಕೇಂದ್ರ ಸರ್ಕಾರ 210% ಎಕ್ಸೈಸ್ ಡ್ಯೂಟಿ ಹಾಕಿದೆ. ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಯಾಕೆಂತ ಹೇಳಿದ್ರೆ ಅಸ್ತ್ರ ಇಟ್ಕೊಳ್ಳಿ, ಕೇಂದ್ರ ಸರಿ ಇಲ್ಲ ಅಂದ್ರೆ ಅಸ್ತ್ರ ಇಟ್ಕೊಳ್ಳಿ. ನನ್ನ ಪ್ರಶ್ನೆ ಅದಲ್ಲ, ಮೈತ್ರಿ ಸರ್ಕಾರದ ಪಾಲುದಾರ ಪಕ್ಷ ನೀವು, ನೀವೇನ್ ಮಾಡಿದ್ರಿ? ನೀವೇನು ಹೊಸ್ತಾಗೇನಾದ್ರೂ ಉಳಿತಾಯ ಮಾಡಿದ್ರ? ಇವತ್ತು ಕೂಡ ನಿಮ್ ಮನೆ ಮಾರ್ಬಿಟ್ಟು, ನಿಮ್ ಸೈಟ್ ಮಾರ್ಬಿಟ್ಟು ಏನಾದ್ರು ಸಾಲ ತೀರಿಸ್ತಾ ಇದ್ದಾರೆ? ಜನಗಳ ದುಡ್ಡೇನೆ ಪ್ರತಿಭಟನೆ. ಈಗ ನಿಮ್ ಬಳಿ ಅಸ್ತ್ರ ಇಲ್ಲ, ವೆಪನ್ ಕಳ್ಕೊಂಡ್ರಿ. ನಿಮ್ ಕೇಂದ್ರ ನಾಯಕರು ಹೇಳಿದ್ರು, ನಿಮ್ಗೆ ಕೇಂದ್ರ ನಾಯಕರು ಹೇಳಿದ್ರು ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮೋದಿ ಸರ್ಕಾರದ ವಿರುದ್ಧವಾಗಿ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರು ಅಂತ ಹೇಳಿ. ಇದನ್ನ ಇವರೇ ಮಾಡೋದ್ರಿಂದ ವೆಪನ್ ಕಳ್ಕೊಳ್ತೀವಿ ನಾವು, ಪರಿಶೀಲಿಸಕ್ ಹೇಳಿ ಹೇಳಿ ಅಂತ ಮಾತನಾಡಿದ್ರು. ಈಗ ನೀವು ಮತ್ತೆ ಮೋದಿ ಮೋದಿ ಅಂದ್ರೆ ಈಸಿ ಆಗ್ರಿ, ಯಾರಾದ್ರೂ ದಾರಿ ಹೋಗ ಹೇಳ್ಬಿಡ್ತಾನೆ, ನೀನೇನಪ್ಪ ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಏನಂತ ಗೊತ್ತಾ, ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕನೇ ಇವಾಗ್ಲೂ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಮ್ಮಿ ಕಡಿಮೆ ಪ್ರಮಾಣದ ಏರಿಕೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇದೆ ಅಂದ್ರೆ ಅರ್ಥ ತುಂಬಾ ಕಡಿಮೆ ಇದೆಯಪ್ಪ, ಜಾಸ್ತಿ ಮಾಡ್ಕೋ, ಹಾಕು ನನ್ನ ಮೇಲೆ 5 ರೂಪಾಯಿ ಅಂತ. ಅಲ್ಲ, ಈಗ 5 ರೂಪಾಯಿ ಏನ್ ಹಾಕಿಲ್ಲ. ಅಲ್ಲ ಹೇಳ್ತಾ ಇದೀನಿ ನಾನು, ಉದಾಹರಣೆ ಹೇಳ್ತಾ ಇದೀನಿ ರೀತಿ ಬರ್ಕೊಂಡಿದಾರ. ಈಗ ಕಡಿಮೆ ಜಾಸ್ತಿ ಮಾಡಪ್ಪ. ಈಗ ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು? ಸಾಲ ಮನ್ನಾ ಕೈ ಕೊಟ್ರ, ಸಾಲ ಮನ್ನಾ 50% ಕೊಡಿ ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಈ ಪ್ರಶ್ನೆಗೆ ಉತ್ತರ ಕೊಡಿ ಸಾಲ ಮನ್ನಾ. ನೀವು ನಿಮ್ಮ ಬಳಿ ಇದ್ದ ದೊಡ್ಡ ಅಸ್ತ್ರವನ್ನ ಕಳ್ಕೊಂಡ್ರಿ, ಅಸ್ತ್ರವನ್ನ ಕಳ್ಕೊಂಡ್ರೆ ಇಲ್ಲ. ಇಡೀ ರಾಷ್ಟ್ರದಲ್ಲಿ ಬಿಜೆಪಿ ಕಳೆದ 4 ವರ್ಷದಲ್ಲಿ 9,96,000 ರೈತರು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ರೈತರ ಹಿತದೃಷ್ಟಿಯಿಂದ, ಕರ್ನಾಟಕದ ಜನತೆಯ ಹಿತದೃಷ್ಟಿಯಿಂದ ಈಗ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ, ಓಕೆ, ಅದು ಜಾಸ್ತಿ ಆದ ತಕ್ಷಣನೇ ಮತ್ತೆ ಸಹಜವಾಗಿ ಓವರ್ ಆಲ್ ಇಂಪ್ಯಾಕ್ಟ್ ಆಗುತ್ತೆ. ನಾವು ಈಗ ಕಾಂಗ್ರೆಸ್ನ ವಿಶ್ವನಾಥ್ ಅವರು, ಎ ಟಿ ರಾಮಸ್ವಾಮಿ ಅವರು, ಅವರು ದೇ ಆರ್ ದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಆಫ್ ದಿ ಜೆ ಡಿ ಎಸ್, ಕಾಂಗ್ರೆಸ್ ಅಲ್ಲ, ಜೆ ಡಿ ಎಸ್ ಅವರು ಅವರೇ ಹೇಳಿದ್ದಾರೆ. ಅದನ್ನ ಹೇಳಿದಾಗ ಅದನ್ನ ಬೆಲೆಯನ್ನ ಇಳಿಸ್ತೀವಿ, ಎಲೆಕ್ಟ್ರಿಸಿಟಿ ಬಿಲ್ಲು ಅದನ್ನ ಬೆಲೆ ಇಳಿಸ್ಬೇಕು, ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಅದನ್ನ ಬೆಲೆ ಇಳಿಸ್ಬೇಕು. ಅದನ್ನ ಬಿಟ್ಟುಬಿಟ್ಟು ನರೇಂದ್ರ ಮೋದಿ ಯಾಕೆ ಮಾಡಿಲ್ಲ, ಅವ್ರು ಇಳಿಸ್ಬೋದಾಗಿತ್ತಲ್ಲ. ಹೌದು, ನಾವು ಹೇಳ್ತೀವಿ ನಾ ಮಾತಾಡ್ತಾ ಇದ್ದೀನಿ, ಅವ್ರು ಮಾತಾಡೋದಕ್ಕೆ ಸ್ವಲ್ಪ ಬಾಯಿ ಸ್ವಲ್ಪ ಹೇಳಿ ಅವರಿಗೆ. ಒಂದು ಸಾರಿ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂದ್ರೆ ನಾವು ಕೇಳ್ತೀವಿ, ನಮಗೆ ಕೇಂದ್ರ ಸರ್ಕಾರ ಕೇಳ್ತೀವಿ. ಅವ್ರು ಮಾಡಿಲ್ಲ, ಅವ್ರ್ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಇದೆಯಲ್ಲ ಕಾಂಗ್ರೆಸ್ನವರು ಜೆ ಡಿ ಎಸ್ ನವರು, ಅದು ಹೇಳೋದು ತಪ್ಪದು. ಒಬ್ಬ ಸಾಮಾನ್ಯ ಮನುಷ್ಯನ ಪ್ರತಿನಿಧಿಯಾಗಿ ನಾನು ಕೇಳ್ತೀನಿ, ಬಿಜೆಪಿನವರು ರೆಡ್ಯೂಸ್ ಮಾಡಬೇಕು, GST ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಸೇರಿಸಬೇಕು, ಅದನ್ನ ಸೇರಿಸಿದಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಆಗುತ್ತೆ. ಎಲೆಕ್ಟ್ರಿಸಿಟಿ ಯಾರ ಸಬ್ಜೆಕ್ಟ್? ಇಟ್ ಇಸ್ ನಾಟ್ ನರೇಂದ್ರ ಮೋದಿ ಸಬ್ಜೆಕ್ಟ್. ಎಲೆಕ್ಟ್ರಿಸಿಟಿ ಯಾಕೆ ಜಾಸ್ತಿ ಮಾಡಿದ್ರಿ? ನಮಗೆ ಕರ್ನಾಟಕದ ಜನರಿಗೆ ಬೇಕಾಗಿರೋದು ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಆಗಬೇಕು, ಪೆಟ್ರೋಲ್ ಮತ್ತು ಡೀಸೆಲ್ ಬಿಲ್ ಕಡಿಮೆ ಆಗಬೇಕು. ಬಿಜೆಪಿನವರಾದ್ರೂ ಮಾಡಿ, ಜೆಡಿಎಸ್ನವರಾದ್ರೂ ಮಾಡಿ, ಕಾಂಗ್ರೆಸ್ನವರಾದ್ರೂ ಮಾಡಿ. ಪ್ರಶ್ನೆ ತುಂಬಾ ಸರಳ ಇದೆ. ನೀವು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದಾಗ ರೈತರು ಸಾಲ ಮನ್ನಾ ಮಾಡಿದಿರಿ ಅಂತ ಹೇಳಿದ್ರಿ, ಆಯ್ತು ಒಪ್ಕೊಂಬೋಣ. ಲೆಕ್ಕ ನೀವು ನಮ್ಗೆ ಕೊಟ್ಟಿಲ್ಲ, ಎಷ್ಟು ಸಾಲ ಮನ್ನಾ ಆಗುತ್ತೆ, ದುಡ್ಡು ಎಲ್ಲಿಂದ ಬರುತ್ತೆ ನೀವು ಹೇಳಿಲ್ಲ. ಪ್ರಶ್ನೆ ಒಂದ್ ಕಡೆ ಅದೊಂದ್ ಕಡೆ ಬಿಟ್ಬಿಡ್ತೀನಿ ನಾನು, ಅದಿರ್ಲಿ. ಇದರ ಜೊತೆಗೇನೆ
ಕೆಎಸ್ಆರ್ಟಿಸಿ ಕಡೆಯಿಂದ ನಿಮಗೊಂದು ಮನವಿ ಬಂದಿದೆ ಆಲ್ರೆಡಿ, ಒಂದು ಪ್ರಸ್ತಾವನೆ 20% ಟಿಕೆಟ್ ದರ ಜಾಸ್ತಿ ಮಾಡಬೇಕು ಅಂತ ಹೇಳಿ. ಇದು ಯಾರಿಗೆ? ಇಲ್ಲಿ ಪೆಟ್ರೋಲ್ ಆಯಿತು, ಯಾರಿಗೆ? ಟೂ ವೀಲರು ಫೋರ್ ವೀಲರ್ಗೆ ಪೆಟ್ರೋಲ್ ಬೆಲೆ ಮಾಡಿದ್ರಿ. ರೈತನೂ ಬಳಸ್ತಾನೆ, ಟ್ರ್ಯಾಕ್ಟರ್ ಬಳಸ್ತಾನೆ ರೈತ, ನೆನಪಿರಲಿ. ರೈತನ ಬಳಿ ಕೂಡ ಗಾಡಿಗಳಿವೆ. ಒಂದು ಕಡೆಯಲ್ಲಿ ಕೆಎಸ್ಆರ್ಟಿಸಿ 20% ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡುತ್ತೆ? ರೀ ರೀ 20% ಎಲ್ಲ ಆಗಲ್ಲ ರೀ, ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ, 10% ಜಾಸ್ತಿ ಮಾಡ್ತೀವ್ರಿ ಅಂತ ಹೇಳಿಬಿಟ್ಟಾಗ ಜನಗಳ ಕಣ್ಣಿಗೆ ಮಣ್ಣೆರೆಸ್ತೀರಿ. ಏನಂತ ಹೇಳಿದ್ರೆ ಅವ್ರು 20% ಕೇಳಿದ್ರಂತೆ, ಪಾಪ ಕುಮಾರಣ್ಣ ತಮ್ಮಣ್ಣವ್ರು ಸೇರಿಕೊಂಡು 20% ಆಗಲ್ಲ ಅಂತ ಹೇಳಿ 10% ಮಾಡಿದ್ರಂತೆ ಅಂತ ಹೇಳಿ. ಏನೋ ಯಾರಿಗೂ ಉಪಯೋಗ ಮಾಡ್ತಾ ಇಲ್ಲ, ಉಪಕಾರ ಮಾಡ್ತಿಲ್ಲ ನೀವು. ಬೆಲೆ ಏರಿಕೆಗೆ ಇನ್ನೊಂದು ರೀತಿಯ ಮೂಲಕವಾಗಿ ಒಂದು ದಾರಿ ಮಾಡಿಕೊಡ್ತಾ ಇದ್ದೀರಿ ಈ ಬಜೆಟ್ನಲ್ಲಿ ಅಂತ ಅಷ್ಟೆ. ನಾನು ನಿಮಗೆ ಒಂದೇ ಪ್ರಶ್ನೆ ಕೇಳ್ತೀನಿ. ಈ ಎಲ್ಲ ಸರಿ ತೂಗಿಸ್ಕೊಂಡು ಹೋಗಿದ್ದು ಇತಿಹಾಸದಲ್ಲಿ ಒಂದು ವರ್ಗಕ್ಕೆ ನೀವು ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಾಗ ನೀವು ಕ್ರೋಡೀಕರಣ ಮಾಡಬೇಕಾಗತ್ತೆ. ಈಗ ಪೆಟ್ರೋಲ್ ನಟರಾಜ್ ಗೌಡರು ಹೇಳ್ತಾ ಇದ್ರು, ನಾವು ಒಪ್ಕೋತೀವಿ, ಹೌದು ಸಾಮಾನ್ಯ ಜನತೆಗೆ ಇದರಿಂದ ನಿರಾಶೆ ಆಗತ್ತೆ, ಹಾಗೂ ನಾವು ಅದ್ರ 1 ರೂಪಾಯಿ ಹೊರೆ ಜಾಸ್ತಿ ಮಾಡಿದೀವಿ ಇಲ್ಲ ಅಂತಲ್ಲ, ಆದ್ರೆ ಇದಕ್ಕೆ ಕರೆಕ್ಟ್ ಆಗಿರೋ ಒಂದು ಗುರಿ ಇದೆ. ಒಂದು ರೈತರಿಗೆ ನಾವು ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಬೆನಿಫಿಟ್. ಒಂದು ಇನ್ನೊಂದು ಏನಂದ್ರೆ, ನೀವು ಹೇಳ್ತಾ ಇದ್ರಿ ಯಾವ KSRTC ಬಗ್ಗೆ, ನೋಡಿ ಸದ್ಯಕ್ಕೆ ಸರ್ಕಾರಕ್ಕೆ ಆ ಪ್ರಸ್ತಾವನೆ ಬಂದಿದೆ, ಆದ್ರೆ ಇದ್ರ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಆಮೇಲೆ ಯಾವಾಗ ಉಚಿತ ಬಸ್ ಪಾಸ್ ಅಂತ ಕೇಳಿದ್ರು ಅದು ಹೊರೆ ಬೀಳತ್ತೆ ಅಂತ ನಮಗೆ ಗೊತ್ತಾಯ್ತು. ನಾವು ಅದಕ್ಕೆ ಇದ್ರಲ್ಲಿ ಬೇಡ ನಮ್ಗೆ, ನಾವು ಕೆಟ್ಟ ಹೆಸರು ತಗೊಂಡ್ರು ಪರವಾಗಿಲ್ಲ, ಈ ಒಂದು ವರ್ಗಕ್ಕೆ ನೆಕ್ಸ್ಟ್ ಬಜೆಟ್ ಅಲ್ಲಿ ನಾವು ಅವ್ರಿಗೆ ಅನುಕೂಲ ಮಾಡ್ಕೊಡೋಣ. ನಮ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹೊರೆ ಆದ್ರೂ ಕೂಡ ಹೊರೆ ಆದ್ರೂ ಇನ್ನೊಂದು ಒಳ್ಳೆ ಕೆಲಸಕ್ಕೆ ಇದನ್ನ ಡೈವರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ. ನಾವ್ ಏನ್ ಕೇಳಿದ್ದೀವಿ ಅವತ್ತಿನ ನಮ್ಮ ಇಡೀ ಡಿಬೆಟ್ನ ಸಾರಾಂಶ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಆಗ್ಲೇ ಮಹದೇವ್ ಪ್ರಕಾಶ್ ಅವರು ಮಾತನಾಡ್ತಾ ಇದ್ರು, 13 ಬಜೆಟ್ಗಳನ್ನು ಮಂಡಿಸಿದ್ದಾರೆ, ಗೊತ್ತಿದೆ ಲೆಕ್ಕಾಚಾರಗಳು ಹೇಗಿದೆ ಏನಿದೆ ಅಂತ ಹೇಳಿ. ಪ್ರಣಾಳಿಕೆಯಲ್ಲಿ ಬರೆದ್ಬಿಟ್ಟು ಹೀರೋಗಳಾಗೋ ದೊಡ್ಡ ವಿಷಯ ಅಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು ಆ ಕೆಲಸ, ನಾಳೆ ನೀವು ಮಾಡ್ಬಿಡು, ಎಲ್ಲರೂ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಬಹುದು. ಯಾರ್ಯಾರ ಮೇಲೂ 15 ರೂಪಾಯಿ ಟ್ಯಾಕ್ಸ್ ಹಾಕ್ರೆ ಬಂದು ಬಿಡುತ್ತೆ ಹಣ, ಪ್ರಶ್ನೆ ಅದಲ್ಲ. ಇದರ ಆಚೆಗೆ ನಿಮ್ಮ ಬುದ್ಧಿಮತ್ತೆ ಏನು, ನಿಮ್ಮ ಚಾಣಾಕ್ಷತೆ ಏನು, ನಿಮ್ಮ ಲೆಕ್ಕಾಚಾರ ಏನು, ಎಲ್ಲಿ ಉಳಿಸಿದ್ರಿ, ಯಾವ ಯೋಜನೆಗೆ ಎಷ್ಟು ಬೇಕಾಗಿರಲಿಲ್ಲ, ಯಾವ ಯೋಜನೆಗೆ ಅಂದಾಜು ವೆಚ್ಚ ಏನು, ಪೂರಕ ವೆಚ್ಚಗಳೇನು, ಇದೆಲ್ಲ ಉಳಿಸ್ಕೊಂಡ್ರಿ. ಇದನ್ನು ಮಾಡದೆ ಟ್ಯಾಕ್ಸ್ ಹಾಕ್ಬಿಟ್ಟು ಸಾಲ ಮನ್ನಾ ಮಾಡಿ ಪಾರ್ಟಿಗೆ ಹೆಸರು ತಗೊಂಡ್ಬಿಡದ ಇದಾ ಬಜೆಟ್? ಕೇಂದ್ರದವರು ಪೆಟ್ರೋಲ್ ಬೆಲೆ ಹೆಚ್ಚು ಮಾಡಿದ್ರು ಅಂತ ಮೇಲಿನ ಮೇಲೆ ಹೇಳಿದ್ರಿ, ಮಹಾದೇವ್ ಪ್ರಸಾದ್ ಅವ್ರು ಹೇಳಿದ್ರು ಕೂಡ ಪ್ರಕಾಶ್ ಅವರು, ಏನು ಅಂದ್ರೆ ಒಂದಿಷ್ಟು ಅದನ್ನು ಕಡಿಮೆ ಮಾಡಬೇಕು ಅಂತ, ಅದು ನಮಗೂ ಒಪ್ಪಿಗೆ ಇದೆ. ಆದ್ರೆ ಅದಕ್ಕೆ GST ಆಗಬೇಕು, GST ಆಗಬೇಕು ಅಂದ್ರೆ ರಾಜ್ಯಗಳ ಒಪ್ಪಬೇಕು, ನಮ್ದೇ ರಾಜ್ಯಗಳು ಒಪ್ತಾ ಇಲ್ಲ. ಯಾಕಂದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ GST ಒಳಗಡೆ ಬಂದರೂ ಕೂಡ 80 ರೂಪಾಯಿ ಕಡಿಮೆ ಆಗಲ್ಲ. ಆದ್ರೆ ರಾಜ್ಯಗಳಿಗೆ ಬರ್ತಿರುವಂತ ಇಷ್ಟು ಹಣನು ಬೇಕು, ಇತ್ತಾಗ ಪೆಟ್ರೋಲ್ ರೇಟ್ ಕಡಿಮೆ ಆಗ್ಲಿ ಅಂತ ಕೂಗೋದು ಬೇಕು, ಎರಡೂ ಆಗಲ್ಲ. ಕೇಂದ್ರದಲ್ಲಿ ಪೆಟ್ರೋಲ್ ಬೆಲೆಗಳು ಹೆಚ್ಚಾದಾಗ ದೇರ್ ವಾಸ್ ಎ ಸಿಗ್ನಿಫಿಕೆಂಟ್ ರೇಸ್ ಇನ್ ದ ಇನ್ಕಮ್ ಆಫ್ ದ ಸೆಂಟರ್, ಅಂದ್ರೆ ಬೇರೆ ಬೇರೆ ಸರ್ಕಾರಗಳದು, ಅದನ್ನ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಕೊಡ್ಲಾಯ್ತು ಅಂದ್ರೆ. ಅಂಡ್ ದಿಸ್ ಮನಿ ವಾಸ್ ಯೂಸ್ ಫಾರ್ ಪಬ್ಲಿಕ್ ಯೂಸ್. ಯಾವುದು ಅಂದ್ರೆ, ಇದ್ರ ಹಿಂದೆ ಈ UPA ಸರ್ಕಾರ ನಮಗೆ ಬಿಟ್ಟು ಹೋಗ್ತಿರುವಾಗ 128,000 crore ಸಾಲ ಇತ್ತು. ಯಾವಗಳ ಮೇಲೆ? ಈ ಕಂಪನಿಗಳ ಮೇಲೆ, ಎಲ್ಲ ಬ್ಯಾಡ್ ಡೆಟ್ಸ್ ಅಲ್ಲಿ ಇದ್ದು ಅವುಗಳನ್ನ ಒಂದು ಲೆವೆಲ್ ತರೋ ಕೆಲಸ ಈಗ ಮುಗಿತಾ ಇದೆ. ಇನ್ನು ಸ್ವಲ್ಪ ಇದೆ, ಅದು ಮುಗಿತಾ ಇದೆ. ಹೀಗಾಗಿ ಒಂದು ರೆಡ್ ನಿಂದ ರಾಷ್ಟ್ರೀಯ ಕಂಪನಿಗಳು, ಅವೇನು ಯಾರಪ್ಪನ ಮನೆ ಪ್ರಾಪರ್ಟಿ ಅಲ್ಲ, ಅದೇ ಜನರವೇ, ಅದನ್ನ ನಾರ್ಮಲ್ ತರೋದಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಿರುವಾಗ ನೀವು ಸಾಲ ಮನ್ನಾ ವ್ಯವಸ್ಥೆಗಾಗಿ ಬೇಕಾದಷ್ಟು ಬೇರೆ ಸೋರ್ಸ್ ಗಳಿದ್ದಾಗ ಪೆಟ್ರೋಲ್ ಬೆಲೆಯನ್ನು ಹೆಚ್ಚು ಮಾಡಿದ್ರಿಂದ ಇವತ್ತು ಕಾಂಗ್ರೆಸ್ಗೆ ಪ್ರಾಬ್ಲಮ್. ಯಾಕೆಂದ್ರೆ ಅಲ್ಲ, ಕೇಂದ್ರಕ್ಕೆ ಯಾವ್ದು ಸೋರ್ಸ್ ಇರಲ್ವಾ ಸರ್? ನೀವು ಕೆಲವು ಕಂಪನಿಗಳನ್ನ ಸೇವ್ ಮಾಡೋ ಸಲುವಾಗಿ ನೀವು ಆ ಕಂಪನಿಗೋಸ್ಕರ ನಿಂತ್ಕೊಂಡ್ರಲ್ಲ, ನಿಮ್ಗೆ ಯಾವ್ದು ಬೇರೆ ಸೋರ್ಸ್ ಇರಲಿಲ್ವಾ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡೋದ್ಬಿಟ್ಟು? ಪೆಟ್ರೋಲ್ ವಾಸ್ ದ ಬಿಗ್ಗೆಸ್ಟ್ ಮಾಡ್ತೀನಿ. ಚರ್ಚೆ ಮತ್ತೆ ಮುಂದುವರಿಸಿ ಒಂದು ಪ್ರಕಾರ.